ಸರ್. ಇವತ್ತು ಏನು ನಮ್ಮ ಪ್ರಾದೇಶಿಕ ಸಾರಿಗೆ ಇಲಾಖೆ ಹತ್ರ ಬಂದಿದ್ದೀವಿ, ಆರ್ ಟಿ ಆಫೀಸ್ ಹತ್ರ. ಏನಪ್ಪ ಅಂದ್ರೆ ನಮ್ಮ ಹುಡುಗ ಮೋಹನ್ ಅಂತ, ಬುಲೆಟ್ ಗಾಡಿ, ಮೋಹನ್ ಅಂತ ಬುಲೆಟ್ ಗಾಡಿ ತಗೊಂಡಿದ್ರು ಮಾಲೂರಿಂದ. ತಗೊಂಡಿದ್ರೆ K07E D8341 ಬುಲೆಟ್ ಗಾಡಿ ತಗೊಂಡಿದ್ರು. ಸೆಪ್ಟೆಂಬರ್ ಅಕ್ಟೋಬರ್ 14 ಟ್ರಾನ್ಸ್ಫರ್, ಆಗಸ್ಟ್ 14 ಟ್ರಾನ್ಸ್ಫರ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಆನ್ಲೈನ್ ಸಂದರ್ಭದಲ್ಲಿ ಆಮೇಲೆ ಮಾನ್ಯ ದಿನ ಬಂದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಇವ ಸುಮಾರು ಒಂದು 15 ದಿವಸ ಆಯ್ತಾ, 30 ದಿವಸದ ಮೇಲೆ ಆಯ್ತು. ಬಂದಾಗ ವಿಚಾರಣೆ ಮಾಡಿದಾಗ ನಾಳೆ 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 ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಸೂಪರಿಂಟು, ಮತ್ತೆ ಕೇಸರ್ಕರ್ ಗುರುಪ್ರಸಾದ್ ಅಂತ ಅವರು ಇವತ್ತು ನಾಳೆ ಇವತ್ತು ನಾಳೆ ಹೇಳ್ಕೊಂಡು ಬರ್ತಾ ಇರ್ತಾರೆ. ಇವ್ರದ್ದು ಅನುಮಾನ ಪಾಪ, ಆರೋಗ್ಯ ಬೇರೆ ಸರಿಯಿಲ್ಲ ಅವ್ರ ಅಣ್ಣನಿಗೆ ಪಾಪ. ಅಂತಾದ ಸಮಯದಲ್ಲಿ ಮಾಲೂರು ತಾಲೂಕು ಬಂಟಳ್ಳಿಂದ ಬರಬೇಕು ಪಾಪ ಹುಡುಗ. ಬಂದು 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 ವಿಚಾರಣೆ ಮಾಡಿದ್ರೆ ಗೊತ್ತಾಗ್ಲಿಲ್ಲ. ಇವತ್ತು ರಾತ್ರಿ 12 ನಿನ್ನೆ ರಾತ್ರಿ 12 ಸಮಯದಲ್ಲಿ ಇವರಿಗೆ ಒಂದು ಕ್ಲೂ ಸಿಗ್ತದೆ. ಏನಪ್ಪ ಅಂದ್ರೆ ಆ ಬುಲೆಟ್ ಗಾಡಿ ಮೇಲೆ ಬೇರೆಯವರು ಚಿಟ್ ಮಾಡ್ಕೊಂಡು ಫೈನಾನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಚಿಟ್ ಗೊತ್ತಾಗ್ತದೆ. ಅವಾಗ ಮೇಲ್ ಮಾಡ್ತಾರೆ, ಯಾರಿಗೆ ಸಾರಿಗೆ ಅಧಿಕಾರಿಗಳಿಗೆ ಮೇಲ್ ಮಾಡ್ತಾರೆ, ಅದನ್ನು ವೋಟ್ ಮಾಡಿದ್ದಾರೆ. ಈಗ ಅದರಲ್ಲಿ ಆ ವೋಟ್ ಮಾಡಿರೋಂತ ಕರ್ತವ್ಯ ಏನಪ್ಪ ಅಂದ್ರೆ ಫೈನಾನ್ಸ್, ಯಾರೋ ಕೋಲಾರದವರೇ ಫೈನಾನ್ಸ್ ಮಾಡಿದ್ರು, ಅದ್ರ ಮೇಲೆ ಒಂದು ಮೋಹನ್ ಅನ್ನೋ ಸಿಗ್ನೇಚರ್ ನ ಫೇಕ್ ಮಾಡ್ಕೊಂಡವ್ರೆ. ಆದ್ರೆ ನಾವು ಕೊಟ್ಟಂತ ಡಾಕ್ಯುಮೆಂಟ್, ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಂತ ಡಾಕ್ಯುಮೆಂಟ್ ಇವತ್ತು ಬೇರೆಯವ್ರ ಕೈಗೆ ಹೋಗಿದೆ ಅಂದ್ರೆ ಅಧಿಕಾರಿಗಳು ಏನೇನ್ ಬೇಕಾದ್ರೂ ಮಾಡ್ತಾರೆ ಅಂತ. ಉದಾಹರಣೆ ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ KDP ಸಭೆಯಲ್ಲಿ ಶಾಸಕರೆಲ್ಲ ಮಾತಾಡ್ತಾ ಇದ್ರು, ಏನೇನ್ ಗೋಲ್ಮಾಲ್ ಆಗ್ತದೆ, ಏನೇನ್ ಗೋಲ್ಮಾಲ್ ಆಗ್ತದೆ. ಸತ್ಯ 100% ಸತ್ಯ, ಸಾರಿಗೆ ಇಲಾಖೆಯಲ್ಲಿ ಏನ್ ಬೇಕಾದ್ರೂ ಆಗ್ತದೆ. ಇವತ್ತು ನಮ್ಮ ಬುಲೆಟ್ ಗಾಡಿನ ಬೇರೆ ನಂಬರ್ ಹಾಕೊಂಡು ಇವರು ಫೈನಾನ್ಸ್ ತಕಂತಾರಂದ್ರೆ ನಮ್ಮ ಗಾಡಿನ ಮಾರೋದಲ್ಲ ರೀ, ನಮ್ಮ ಕಾರು ಕೂಡ ಮಾರ್ಕೊಂತಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಇವರೆಲ್ಲರೂ ಕೂಡ ಶಾಮೀಲ್ ಆಗ್ಯಾವ್ರೆ. ಈ ದಿನ ನಾವು ಬಂದು ಸಾರಿಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದೀವಿ, ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ಬೇಕಂತ ಹೇಳಿದ್ವಿ. ಆ ಫೈನಾನ್ಸ್ ಏನ್ ಕೊಟ್ಟಿದ್ದಾರೆ ಅವ್ರ ಓನರ್ ಯಾರವರು, ಚೀಟ್ ಮಾಡಿರೋ ಓನರು ಅಬ್ದುಲ್ ಅಸೀಫ್ ಅಸೀಫ್ ಅಂತ ಅವರು ಇವತ್ತು ಫೇಕ್ ಮಾಡ್ಕೊಂಡವ್ರೆ. ಅವ್ರದ್ದು ಏನೋ ಇಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಎಲ್ಲಾನು ಬ್ರೋಕರ್ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ ಪಾಪ. ಎಲ್ಲರೂ ಕೂಡ ಹೊಟ್ಟೆಪಾಡಿಗೆ ಮಾಡೋದು. ಆ ಬ್ರೋಕರ್ ಅಧಿಕಾರಿಗಳು ಕೂಡ ಇವತ್ತು ಅಧಿಕಾರಿಗಳ ಹತ್ರ ಶಾಮೀಲ್ ಆಗಿ ಈ ದಾಖಲೆಗಳನ್ನು ನಾಪತ್ತೆ ಮಾಡ್ಕೊಂಡೋಗಿ ಸೃಷ್ಟಿ ಮಾಡ್ಕೊಂಡವ್ರಿ. ಇವತ್ತು ಕ್ರಿಮಿನಲ್ ಕೇಸ್ ಆಗ್ಬೇಕು, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಸಂಘಟನೆ ಮಕ್ಕಳು ನಾವು ಬಿಡೋದಿಲ್ಲ ಅಂತೇಳಿ ಈ ದಿನ ನಾವು ಮೆಮೊರಾಂಡಮ್ ಕೊಟ್ಟು ಬಂದಿದ್ದೀವಿ. ನ್ಯಾಯ ಸಿಗ್ತದೆ ಅನ್ನೋ ಭಾವನೆ ಇದೆ, ಕೂಡಲೇ ಅವರನ್ನು ಅರೆಸ್ಟ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ.